ಹಾಯ್ ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ಇಲಾಖೆಯಿಂದ ಏನಪ್ಪ ಅಂದ್ರೆ ಕೆಲವು ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈ ಒಂದು ಅಧಿಸೂಚನೆಯ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿರುವುದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದ ಹಾಗೆ ಕೊನೆ ತನಕ ನೋಡಿರಿ. ನನ್ನ ಚಾನಲನ್ನು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂತಂದ್ರೆ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳ್ರಿ. ಇದರಿಂದ ನಾ ಮಾಡಿರ್ತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತವೆ. ಇದೇನಪ್ಪ ಅಂತಂದ್ರೆ ಅಧಿಸೂಚನೆಯ ಸಂಖ್ಯೆ, ಇದು ಅಧಿಸೂಚನೆ ಹೊರಡಿಸಿರ್ತಕ್ಕಂಥ ದಿನಾಂಕ. ಸ್ನೇಹಿತರೆ, ಹುದ್ದೆಗಳ ಬಗ್ಗೆ ನೋಡೋದಾದರೆ 17 ಅಂಗನವಾಡಿ ಕಾರ್ಯಕರ್ತೆಗಳ ಹುದ್ದೆಗಳು ಖಾಲಿ ಅದಾವೆ. ಅದೇ ರೀತಿ ಏನಪ್ಪ ಅಂದರೆ 79 ಅಂಗನವಾಡಿ ಸಹಾಯಕರ ಹುದ್ದೆಗಳೇನಪ್ಪ ಅಂತಂದರೆ ಖಾಲಿ ಅದಾವೆ. ಸ್ನೇಹಿತರೆ, ಇನ್ನು ವೇತನ ಶ್ರೇಣಿ ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಏನಪ್ಪ ಅಂದರೆ ಪ್ರತಿ ತಿಂಗಳ ಮಾಸಿಕ ಗೌರವಧನ ಅಂತ 10,000 ರೂಪಾಯಿ ಕೊಡ್ತಾರೆ. ಇನ್ನು ಅಂಗನವಾಡಿ ಸಹಾಯಕಿಯರಿಗೆ ಏನಪ್ಪ ಅಂತಂದರೆ 5,000 ರೂಪಾಯಿ ಅಂತಂದರೆ ಪ್ರತಿ ತಿಂಗಳ ಒಂದು ಮಾಸಿಕ ಗೌರವಧನ ಅಂತ ನೀಡ್ತಾರೆ. ಸ್ನೇಹಿತರೆ, ಈ ಹುದ್ದೆಗಳಿಗೇನಪ್ಪ ಅಂತಂದರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಅದರ ಅಫೀಷಿಯಲ್ ವೆಬ್ಸೈಟ್ ಏನಪ್ಪ ಅಂತಂದರೆ ಇಲ್ಲಿದೆ. ಸ್ನೇಹಿತರೆ, ಈ ಒಂದು ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಏನಪ್ಪ ಅಂತಂದರೆ ನೀವು ಆನ್ಲೈನ್ ಮೂಲಕ ಏನಪ್ಪ ಅಂತಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಸ್ನೇಹಿತರೆ, ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ಲಕ್ಕೇನಪ್ಪ ಅಂತಂದರೆ ಜನವರಿ 29, 2022 ಏನಪ್ಪ ಅಂದರೆ ಪ್ರಾರಂಭ ದಿನಾಂಕ ಆಗಿರ್ತದೆ. ಅದೇ ರೀತಿ ಫೆಬ್ರವರಿ 28, 2022 ಏನಪ್ಪ ಅಂದರೆ ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆ ದಿನಾಂಕ ಆಗಿರ್ತದೆ. ಸ್ನೇಹಿತರೆ, ವಿದ್ಯಾರ್ಹತೆ ಬಗ್ಗೆ ನೋಡೋದಾದರೆ ಕಾರ್ಯಕರ್ತೆಯರ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನೀವೇನಪ್ಪ ಅಂತಂದರೆ SSLC ಪಾಸ್ ಆಗಿರಬೇಕು. ಇನ್ನು ಅಂಗನವಾಡಿ ಸಹಾಯಕಿಯರ ಹುದ್ದೆಗೆ ಅರ್ಜಿ ಸಲ್ಲಿಸ್ತಿದ್ದೀರಪ್ಪ ಅಂತಂದರೆ ನೀವು 4ನೇ ತರಗತಿಯಿಂದ ಹಿಡ್ಕೊಂಡು 9ನೇ ತರಗತಿಯಿಂದ ಏನಪ್ಪ ಅಂದ್ರೆ ಮುಗಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳೇನಪ್ಪ ಅಂತಂದರೆ ಈ ಒಂದು ಅಂಗನವಾಡಿ ಸಹಾಯಕಿ ಹುದ್ದೆಗೆ ಏನಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ನೇಹಿತರೆ, ಇನ್ನು ಯಾರು ಇವನಪ್ಪ ಅಂತಂದರೆ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದರೆ ನಿಮ್ಮದು ಗ್ರಾಮದಲ್ಲಿ ಏನಪ್ಪ ಅಂತಂದರೆ ವೆಕ್ಯಾನ್ಸಿ ಖಾಲಿ ಇದ್ದರೆ ಅಂತ ಏನಪ್ಪ ಅಂದರೆ ಗ್ರಾಮದ ಸ್ಥಳೀಯ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಏನಪ್ಪ ಅಂತಂದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಸ್ನೇಹಿತರೆ, ಹಾಗಾದರೆ ನಮ್ಮೂರಲ್ಲಿ ಖಾಲಿ ಐತಿ ಅಂತ ಇಲ್ಲ ಅಂತ ಹೆಂಗೆ ಗೊತ್ತಾಗ್ತೈತ್ರಿ ಅಂತ ನಿಮ್ಗೆ ಏನಪ್ಪ ಅಂದರೆ ಪ್ರಶ್ನೆ ಇರ್ಬೋದು ನಿಮ್ಮ ಕಡೆ. ಅದೇನಪ್ಪ ಅಂದ್ರೆ ನೋಟಿಫಿಕೇಶನ್ ಲಾಸ್ಟ್ ಪೇಜ್ ಒಳಗೆ ಏನಪ್ಪ ಅಂತಂತಂದ್ರೆ ನಿಮ್ದೇನಪ್ಪ ಅಂದ್ರೆ ವೆಕೆನ್ಸಿ ಲಿಸ್ಟ್ ಇದೆ. ಸ್ನೇಹಿತರೆ, ಯಾವ ಗ್ರಾಮದಾಗ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಖಾಲಿ ಐತಿ, ಅಂಗನವಾಡಿ ಸಹಾಯಕಿಯರ ಹುದ್ದೆ ಖಾಲಿ ಐತಿ ಅಂತ ಲಿಸ್ಟ್ ಐತಿ. ಸ್ನೇಹಿತರೆ, ಆ ಒಂದು ಲಿಸ್ಟ್ ನೋಡಿ ಏನಪ್ಪ ಅಂತಂದ್ರೆ ನಿಮ್ಮ ಗ್ರಾಮದಲ್ಲಿ ನಿಮ್ದೇನಪ್ಪ ಅಂದ್ರೆ ಕ್ಯಾಟಗರಿ ಒಳಗೆ ಏನಪ್ಪ ಅಂತಂತಂದ್ರೆ ಖಾಲಿ ಹುದ್ದೆ ಇತ್ತಪ್ಪ ಅಂತಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ನೇಹಿತರೆ, ಈ ನೋಟಿಫಿಕೇಶನ್ ಲಿಂಕ್ ಏನಪ್ಪ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವೇನಪ್ಪ ಅಂತಂದ್ರೆ ನಿಮ್ದು ಏನಪ್ಪ ಅಂದ್ರೆ ವೆಕೆನ್ಸಿ ಲಿಸ್ಟ್ ನೋಡ್ಬೋದು. ಇನ್ನು ಏನೇನು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗ್ತೈತಿ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದರೆ ಆನ್ಲೈನಲ್ಲಿ ಏನಪ್ಪ ಅಂತಂದ್ರೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು. ಇನ್ನೇನಪ್ಪ ಅಂತಂದರೆ ಕನಿಷ್ಠ ಏನಪ್ಪ ಅಂದ್ರೆ 18 ವರ್ಷ ವಯಸ್ಸಾಗಿರಬೇಕು. ಗರಿಷ್ಠ ಏನಂದರೆ 35 ವರ್ಷ ಮೀರಿರಬಾರ್ದು. ಸ್ನೇಹಿತರೆ, ಅದೇ ರೀತಿ ಏನಪ್ಪ ಅಂತಂದರೆ ಅಂಗನವಾಡಿ ಕಾರ್ಯಕರ್ತರ ಹುದ್ದೆ ಅರ್ಜಿ ಸಲ್ಲಿಸೋರು ಏನಪ್ಪ ಅಂತಂದರೆ ಜನ್ಮ ದಿನಾಂಕ ಇರುವ SSLC ಅಂಕಪಟ್ಟಿ ಏನಪ್ಪ ಅಂತಂದರೆ ನಿಮ್ಮ ಕಡೆ ಇರಬೇಕಾಗ್ತದೆ. ಇನ್ನು ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸ್ತಿದ್ದೀರಪ್ಪ ಅಂತಂದರೆ TC ಅಥವಾ ವರ್ಗಾವಣೆ ಪ್ರಮಾಣ ಪತ್ರ ಅಂತ ಬರ್ತದೆ. ಆ ವರ್ಗಾವಣೆ ಪ್ರಮಾಣ ಪತ್ರ ಅಥವಾ ಕಂದಾಯ ಇಲಾಖೆ ನೀಡಿರ್ತಕ್ಕಂಥ ಜನನ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್, ಎರಡರಲ್ಲಿ ಒಂದು ಏನಪ್ಪ ಅಂದರೆ ಸರ್ಟಿಫಿಕೇಟ್ ಇರಬೇಕಾಗ್ತದೆ. ಸ್ನೇಹಿತರೆ, ಅದೇ ರೀತಿ ನಿಗದಿತ ಪಡಿಸಿದ ಏನಪ್ಪ ಅಂತಂದರೆ ವಿದ್ಯಾರ್ಥಿಯ ಅಂಕಪಟ್ಟಿ ಏನಪ್ಪ ಅಂದರೆ ಸಲ್ಲಿಸಬೇಕಾಗ್ತದೆ. ಇನ್ನು ಅಭ್ಯರ್ಥಿಯು ಅದೇ ಗ್ರಾಮದವರು ಅಂತ ಅನ್ನೋಕ್ಕೇನಪ್ಪ ಅಂತಂದರೆ ತಹಸೀಲ್ದಾರ ಅಥವಾ ಉಪ ತಹಸೀಲ್ದಾರರಿಂದ ಪಡೆದಿರ್ತಕ್ಕಂಥ 1 ವರ್ಷದೊಳಗಿಂದ ಏನಪ್ಪ ಅಂತಂದ್ರೆ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರವನ್ನು ಏನಪ್ಪ ಅಂತಂದರೆ ನೀವು ಲಗತ್ತಿಸಬೇಕಾಗ್ತದೆ. ಸ್ನೇಹಿತರೆ, ಅದೇ ರೀತಿ ಜಾತಿ ಪ್ರಮಾಣ ಪತ್ರ, ಇನ್ ಕೇಸ್ ಏನಾದರೂ ರಿಸರ್ವೇಷನ್ ಕೂರ್ತಿದ್ರೆ ಅಂದರೆ ವಿಧವೆ ಅಂತ ರಿಸರ್ವೇಷನ್ ಆಗಲಿ, ಆತ್ಮಹತ್ಯೆ ಮಾಡಿಕೊಂಡ ರೈತನ ಪತ್ನಿ ಅಂತ ಹೇಳಲಿ ಅಥವಾ ಅಂಗವಿಕಲ ಅಂತ ಆಗಲಿ, ಈ ಥರ ಏನಾದರೂ ರಿಸರ್ವೇಷನ್ ಕೋರ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮಾಣ ಪತ್ರಗಳನ್ನು ಏನಪ್ಪ ಅಂದ್ರೆ ನೀವು ಲಗತ್ತಿಸಬೇಕಾಗ್ತದೆ. ಸ್ನೇಹಿತರೆ, ಯಾವ ಗ್ರಾಮದಾಗ ಏನಪ್ಪ ಅಂತಂದ್ರೆ ಕಾರ್ಯಕರ್ತೆ ಹುದ್ದೆಗಳು ಖಾಲಿ ಅದಾವೆ, ಯಾವ ಗ್ರಾಮದಾಗ ಏನಪ್ಪ ಅಂದ್ರೆ ಸಹಾಯಕಿ ಹುದ್ದೆಗಳು ಖಾಲಿ ಅದಾವೆ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಲಿಸ್ಟ್ ಇದೆ. ಸ್ನೇಹಿತರೆ, ವೆಕ್ಯಾನ್ಸಿ ಲಿಸ್ಟ್ ಅಂತ ಈ ಒಂದು ಏನಪ್ಪ ಅಂತಂತಂದ್ರೆ ನಾನು ಈ ಒಂದು ಏನಪ್ಪ ಅಂದ್ರೆ ನೋಟಿಫಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸ್ನೇಹಿತರೆ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ವೆಕ್ಯಾನ್ಸಿ ಲಿಸ್ಟ್ ಏನಪ್ಪ ಅಂತಂದ್ರೆ ನೋಡ್ಬೋದು. ಸ್ನೇಹಿತರೆ, ಇನ್ನು ಸೆಲೆಕ್ಷನ್ ಯಾವ ಥರ ಅಂದ್ರೆ ನೇಮಕಾತಿ ಯಾವ ಥರ ಆಗ್ತೈತಿ ಅನ್ನೋದ್ರ ಬಗ್ಗೆ ನೋಡೋದಾದರೆ ಒಂದೇ ಒಂದು ಏನಪ್ಪ ಅಂತಂತಂದ್ರೆ ಗರಿಷ್ಠ ಅಂಕಗಳು ನಿಮ್ಮದು ವಿದ್ಯಾರ್ಥಿಯಲ್ಲಿ ಏನಪ್ಪ ಅಂದ್ರೆ ಗರಿಷ್ಠ ಅಂಕಗಳು ಯಾರು ತೊಗೊಂಡಿರ್ತೀರಿ ಅವರಿಗೇನಪ್ಪ ಅಂತಂದರೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಕಾರ್ಯಕರ್ತೆ ಹುದ್ದೆಗೆ ಹಾಕಿರಪ್ಪ ಅಂತಂತಂತಂದರೆ 10ನೇ ತರಗತಿಯೊಳಗೆ ಏನಪ್ಪ ಅಂದರೆ ಯಾರು ಹೆಚ್ಚಿಗೆ ಅಂಕ ತೊಗೊಂಡಿರ್ತೀರಲ್ಲ ಅವರಿಗೇನಪ್ಪ ಅಂದ್ರೆ ಕಾರ್ಯಕರ್ತೆ ಹುದ್ದೆಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇನ್ನು ಸಹಾಯಕಿ ಹುದ್ದೆಗೆ ಏನಪ್ಪ ಅಂತಂತಂದರೆ 4ನೇ ತರಗತಿಯಿಂದ 9ನೇ ತರಗತಿಯೊಳಗೆ ಯಾರು ಹಾಕಿರ್ತಿರಲ್ಲ ಮೊದಲನೇದಾಗಿ ಒಂಬತ್ತನೇ ತರಗತಿಯವರಿಗೆ ಕನ್ಸಿಡರ್ ಮಾಡ್ತಾರೆ। ಒಂಬತ್ತನೇ ತರಗತಿಯೊಳಗೆ ಯಾರಿಗೆ ಹೈಯೆಸ್ಟ್ ಮಾರ್ಕ್ಸ್ ಏನಪ್ಪ ಅಂತಂದ್ರೆ ತಗೊಂಡಿರ್ತಾರಲ್ಲ ಅವರಿಗೆ ಏನಪ್ಪ ಅಂದ್ರೆ ಸಹಾಯಕಿ ಅಂಗನವಾಡಿ ಸಹಾಯಕಿ ಉದ್ಯೋಗಗಳು ಏನಪ್ಪ ಅಂತಂದ್ರೆ ಕೊಡ್ತಾರೆ ಸ್ನೇಹಿತರೆ। ಇದಿಷ್ಟು ಏನಪ್ಪ ಅಂದ್ರೆ ಒಂದು ಅಧಿಸೂಚನೆಯ ಮಾಹಿತಿ ಆಗಿತ್ತು। ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ। ಧನ್ಯವಾದಗಳು।